ಕಷ್ಟ ಯಾವತ್ತೂ ಇಲ್ಲ ಇದನ್ನು ತಿಳ್ಕೋಬೇಕು ಕಷ್ಟ ಇರೋದು ಮನಸ್ಸಿನಲ್ಲಿ ಏನಾದರೂ ಕಷ್ಟ ಆಗೋದು ನೀವು ನಿಮಗೆ ಇಷ್ಟ ಇಲ್ಲದನ್ನ ಮಾಡೋದ್ರಿಂದ ದೇಹಕ್ಕೆ ಕಷ್ಟ ಅನ್ನೋದಿಲ್ಲ ಒಂದು ವೇಳೆ ಪ್ರತಿದಿನ ಐವತ್ತು ಕಿಲೋ ಹೊತ್ತುಕೊಂಡು ನೀವು ಆಫೀಸಿಗೆ ಹೋಗ್ಬೇಕು ಅದು ನಿಮ್ಮ ಕೆಲಸ ಅಂದ್ಕೊಳ್ಳಿ ಹತ್ತು ಮೈಲಿಗಳು ನೀವು ಅದಕ್ಕೆ ಫಿಟ್ ಆಗಿದ್ರೆ ನೀವು ಮತ್ತು ಸಹೋದ್ಯೋಗಿಗಳೆಲ್ಲ ಐವತ್ತು ಕಿಲೋ ಹೊತ್ಕೊಂಡು ಹೋಗ್ತಿದ್ರೆ ನೀವು ಮಾಡ್ತೀರಿ ಕಷ್ಟ ಅನಿಸಲ್ಲ ಆದ್ರೆ ಯಾರೋ ಇನ್ನೊಬ್ರು ಕಾರ್ನಲ್ಲಿ ಕೂತ್ಕೊಂಡು ಹೋಗೋದನ್ನ ನೋಡ್ತೀರಿ ಈಗದು ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅದು ಅವರು ನಿಮ್ಗೆ ಇಷ್ಟ ಇಲ್ಲದೆ ಇರೋರು ಆರಾಮ ಉಂಟು ಮಾಡೋದಿಕ್ಕೆ ಹೋದರೆ ಎಲ್ಲರೂ ಕಷ್ಟ ಹುಡುಕ್ತಾರೆ ಉದಾಹರಣೆಗೆ ಎರಡನೇ ವಿಶ್ವ ಯುದ್ಧದ ನಂತರ ಅಮೆರಿಕ ನನಗದು ನಿಖರವಾಗೇ ಗೊತ್ತಿಲ್ಲ ಆದರೆ ಹೈವೇಗಳನ್ನು ನಿರ್ಮಿಸೋದಿಕ್ಕೆ ಇನ್ನೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿರಬೇಕು ನಿಖರವಾಗಿ ಗೊತ್ತಿಲ್ಲ ಅದರ ಆಸುಪಾಸಿನಲ್ಲಿದೆ ದೇಶದ ಉದ್ದಗಲಕ್ಕೂ ನಿರ್ಮಿಸಿದರು ಆದ್ರೆ ಇವತ್ತು ಅಮೆರಿಕದವರು ಹೊರಟು ರಸ್ತೆ ವಾಹನಗಳನ್ನೇ ಖರೀದಿಸುತ್ತಿದ್ದಾರೆ ಕನಿಷ್ಠ ಹತ್ರಲ್ಲೇ ಒಂದು ಕಾರು ಎಸ್ ಯುವಿ ಆಗಿರುತ್ತೆ ಹೆಚ್ಚಿನವರು ಹೊರಟು ರಸ್ತೆಗಳಲ್ಲಿ ಹೋಗದೆ ಇರಬಹುದು ಆದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಹೋಗಬೇಕಿದೆ ಮತ್ತೆ ಕೆಲವರು ತುಂಬಾ ರಫ್ ಆಗಿರೋ ವಾಹನಗಳನ್ನು ತಗೋತಾರೆ ಅವು ತುಂಬಾ ಕಷ್ಟ ಆದ್ರಿಂದ ನೀವು ಹುಡುಕುತ್ತಿರುವುದು ಆರಾಮವನ್ನಲ್ಲ ನೀವು ಹುಡುಕುತ್ತಿರುವುದು ಜೀವನದ ಆಳವಾದ ಅನುಭವವನ್ನು ಯಾವಾಗಲೂ ಇದನ್ನು ಅರಿವಿನಿಂದ ಹುಡುಕಬಹುದು ಅರಿವಿಲ್ಲದೆ ಹುಡುಕಬಹುದು ಈಗ ಒಂದು ಸಮಾಜದಲ್ಲಿ ಕೆಲವರು ಸೇರಿಬಿಟ್ಟು ಈ ತರ ಕಾರು ಇರೋದು ಅದ್ಭುತ ಅನುಭವ ಅಂತ ಹೇಳಿದರೆ ನೀವು ಅದನ್ನೇ ಹಂಬಲಿಸ್ತೀರಿ ಇನ್ನೊಂದು ಸಮಾಜದಲ್ಲಿ ಕೆಲವರು ಬೆಟ್ಟ ಹತ್ತೋದು ಅದ್ಭುತ ಅನುಭವ ಅಂತ ಹೇಳಿದ್ರೆ ಎಲ್ರೂ ಬೆಟ್ಟ ಹತ್ತೋದಿಕ್ಕೆ ಬಯಸ್ತಾರೆ ಹೌದಾ ಅಲ್ವಾ ನೀವು ಅರಸ್ತಿರೋದು ಹೆಚ್ಚಿನ ಅನುಭವಕ್ಕೆ ಒಳ್ಳೆಯ ಬದುಕು ಅಂದ್ರೆ ಹೆಚ್ಚು ವಸ್ತುಗಳು ಅಂತಲ್ಲ ಒಳ್ಳೆಯ ಬದುಕು ಅಂದ್ರೆ ನಿಮ್ಮ ಜೀವನದ ಅನುಭವ ವಿಕಾಸಗೊಂಡು ಸವಿಯಾಗಿದೆ ಅದ್ಭುತವಾಗಿದೆ ಅಲ್ವಾ ಅಲ್ಲ ಅಲ್ಲ ದುರದೃಷ್ಟವಶಾತ್ ಸ್ವಲ್ಪ ಉದ್ದದ ಕಾರು ಸ್ವಲ್ಪ ದೊಡ್ಡ ಮನೆ ಇದೇ ಒಳ್ಳೆಯ ಬದುಕು ಅಂತ ಆಗಿದೆ ಇದನ್ನು ಬದಲಿಸಿದ್ರೆ ನಿಮ್ಮ ಬದುಕು ಹೇಗಿದ್ರೂ ಹೋಯ್ತು ಮುಂದಿನ ಪೀಳಿಗೆಯನ್ನೂ ನಾಶ ಮಾಡ್ತೀರಿ ಯಾಕಂದ್ರೆ ನಿಮ್ಮ ಒಳ್ಳೆಯ ಬದುಕಿನ ಕಲ್ಪನೆ ಭೂಮಿಯನ್ನೇ ಕೊಲ್ತಿದೆ ಅಲ್ವಾ ಏನೂ ಉಳಿದಿರಲ್ಲ ಜೀವನದ ನಿಮ್ಮ ಅನುಭವ ಹೆಚ್ಚು ಸುಂದರವಾಗದಿದ್ರೆ ನೀವು ನಿಮಗೆ ಮತ್ತು ನಿಮ್ಮ ಸುತ್ತಲೂ ಮಾಡ್ಕೋತಿರೋ ಎಲ್ಲ ಅಲಂಕಾರಗಳಿಂದ ಏನು ಈ ಸಿಟಿ ಸೌಕರ್ಯಗಳನ್ನೆಲ್ಲ ನಿರ್ಮಿಸೋ ಪ್ರಯೋಜನ ಏನು ಜನ ತಮ್ಮೊಳಗೆ ತೊಳಗಲಾಡ್ತಿದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಮತ್ತೀಗ ಎಲ್ರಿಗೂ ಪ್ರಕೃತಿಯ ಮಡೆಯಲಲ್ಲಿ ಇರಬೇಕು ತುಂಬಾ ಖರ್ಚು ಮಾಡಿ ಆಫ್ರಿಕಾಗೆ ಹೋಗ್ತಾರೆ ಇದು ಯಾಕಂದ್ರೆ ನಾವಿಟ್ಟ ಮೊದಲನೇ ಹೆಜ್ಜೆ ತಪ್ಪಾಗಿದೆ ಇದನ್ನ ಸರಿಪಡಿಸಿ ಒಂದು ವಿವೇಚನಾಯುತ ಮಟ್ಟಕ್ಕೆ ತರೋದು ಈ ಪೀಳಿಗೆಯ ಕೈಯಲ್ಲಿದೆ ಇಲ್ಲಾಂದ್ರೆ ಭೂಮಿಗೆ ಇನ್ನೆರಡು ಮೂರು ಪೀಳಿಗೆಯನ್ನು ತಡ್ಕೊಳ್ಳಕ್ಕಾಗಲ್ಲ